್ರಾಣಿ ಆ ತರ ಮಾತಾಡಲ್ಲ ನಾನು ಆಯಮ್ಮ ಹಂಗೆ ಮಾತಾಡಿದ್ರು ಬನ್ನಿ ನನ್ ಜೊತೆ ಬನ್ನಿ ಏನಣ್ಣ ಅದು ಇವ್ರನ್ನ ಜೊತೆ ಕರ್ಕೊಂಡು ಮಯೂರಿ ನಾನ್ ನಿನ್ ಹೇಳಿದ್ದೆ ಅಲ್ವಾ ಮತ್ತೆ ಯಾಕೆ ಬಂದೆ ನೀನು ಇಂದ್ರಾಣಿ ಏನ್ ಹೇಳಿದೆ ಅವ್ರಿಗೆ ನೀನು ಅದೇ ಕುಕ್ ಕೆಲ್ಸ ಖಾಲಿ ಇತ್ತಲ್ಲ ಅದನ್ನ ನಾನು ಕೊಡಿ ಅಂತ ಕೇಳ್ಕೊಂಡ್ ಬಂದ್ರು ಎಲ್ಲಾ ಕೆಲ್ಸನೂ ಅವ್ರಿಗೆ ಕೊಡೋದು ಹೇಗೆ ಅದಕ್ಕೆ ಕೆಲ್ಸ ಇಲ್ಲ ಅಂತ ಹೇಳ್ ಕಳಿಸ್ದೆ ಈಗ ನೋಡಿದ್ರೆ ನಿನ್ನನ್ ಕರ್ಕೊಂಡ್ ಬಂದಿದ್ದಾಳೆ ಏನು ಅಣ್ಣನ್ ಮೂಲಕ ಹೇಳಿಸಿ ಕೆಲಸ ತಗೋಬೇಕು ಅಂತ ಬಂದಿದ್ಯಾ ನೀನು ಇವ್ರಿಗೆ ಕೆಟ್ಟದಾಗಿ ಮಾತಾಡಿದ್ಯಾ ನಿಜನಾ ಅಣ್ಣನ ಹತ್ರ ನನ್ನ ಬಗ್ಗೆ ಇಲ್ಲ ಸಲ್ಲದ್ ಹೇಳಿದ್ದೀರಾ ಅವ್ರ್ ಏನು ಹೇಳಿಲ್ಲ ಬಟ್ ನೀನ್ ಅವ್ರಂದಿದ್ದ ನಿಜಾನ ಅಣ್ಣ ಕೆಲ್ಸ ಕೊಡಕ್ಕಾಗಲ್ಲ ಅಂತ ಹೇಳಿದ್ ನಿಜಾನೆ ಆದ್ರೆ ಇವ್ರು ನಿನ್ ಮುಂದೆ ಏನ್ ಹೇಳಿದಾರೋ ನನಗ್ ಗೊತ್ತಿಲ್ಲ ಯಾಕೆ ಮೇಡಮ್ ಸುಳ್ಳು ಹೇಳ್ತೀರಾ ಇದೇ ನಾಲ್ಗೆಲ್ಲ ಆಡಿದ್ ಮಾತು ಆಗ್ಲೇ ಮರ್ತ್ ಬಿಟ್ರಾ ನನ್ನ ಮಗಳು ಮಯೂರಿನ ಮುಂದಿಟ್ಟು ವ್ಯಾಪಾರ ಮಾಡ್ತೀನಿ ಅಂತ ನೀವ್ ಹೇಳಿಲ್ಲ ಅಣ್ಣ ನಾನು ಹಾಗೇನು ಹೇಳಿಲ್ಲ ಕೆಲಸ ಕೊಡ್ಲಿಲ್ಲ ಅನ್ನೋ ಸಿಟ್ಟಿಗೆ ಇವ್ರು ಏನೇನೋ ಹೇಳ್ತಿದಾರ ಅಷ್ಟೇ ನಮ್ ಮಾನ ಮನೆಯ ದಿನ ನಾವೇ ಕಳ್ಕೊತೀವ ನಮ್ ತಲೆಗೆ ಪೆಟ್ ಬಿದ್ದಿದ್ಯಾ ನೀವ್ ಆ ನಾನು ನಾನ್ ಹೇಳಿರೋದು ಇವರು ಸಮಯ ಸಾಧಕರು ಅಣ್ಣ ಬೆಳೆ ಬೇಯಿಸ್ಕೊಳ್ಳೋದಿಕ್ಕೆ ಏನ್ ಬೇಕಾದ್ರೂ ಹೇಳ್ತಾರೆ ಆಗ್ಲೇ ಆಡಿದ ಮಾತನ್ನು ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ನಿಮ್ಗೆ ನಾವ್ ಏನ್ ಹೇಳ್ಬೇಕು ನೋಡೋಣ ಹೇಗ್ ಮಾತಾಡ್ತಾ ಇದಾರೆ ಇವರು ಅಂತ ಇದನ್ನ ಅವಕಾಶ ಮಾಡಿಕೊಟ್ಟಿದ್ಯಾರು ನೀನು ನಾಲ್ಗೆ ಬಿಗಿ ಹಿಡಿದು ಮಾತಾಡಿದರೆ ಅವರು ಸರಿಯಾಗಿ ಮಾತಾಡಿರೋದು ನಾವು ಬೇರೆಯವ್ರಿಗೆ ಗೌರವ ಕೊಟ್ಟರೆ ಮಾತ್ರ ಅವರು ನಮಗೆ ಗೌರವ ಕೊಡೋದು ನೀನು ಈ ಥರ ಮಾತಾಡಿದ್ಯಾ ಅಂದರೆ ನನಗೆ ತಲೆ ಆಗ್ತಾ ಇದೆ ಮಾಡಿದ ತಪ್ಪಿಗೆ ಆಡಿದ ಮಾತಿಗೆ ಅವ್ರ ಹತ್ರ ಸಾರಿ ಕೇಳು ನಾನ್ ಕ್ಷಮೆ ಕೇಳ್ಬೇಕಾ ತಪ್ಪು ಮಾಡಿದ್ ನೀನು ನೀನೇ ಕೇಳ್ಬೇಕು ಏನ್ ತಪ್ಪು ಮಾಡಿದೆ ನಾನು ಈ ಹುಡುಗಿ ಆಶ್ರಯ ಕಂಫರ್ಟ್ ಲಾಡ್ಜ್ ಅಲ್ಲಿ ಹನಿ ಟ್ರಾಪಲ್ ಸಿಕ್ಕಾಕೊಂಡಿದ್ಲಲ್ವಾ ಈ ಮಹತಾಯಿನೇ ಮಲತಾಯಿ ಮಗಳನ್ನ ಕಳ್ಸಿದ್ದು ಅಂತ ಟಿವಿಲೆ ಬಂದಿತ್ತಲ್ಲ ವಿಷ್ಯ ಪೂರ್ತಿ ಗೊತ್ತಿಲ್ಲದೆ ಯಾರ ಮೇಲೂ ಯಾವತ್ತು ಆರೋಪ ಮಾಡಬಾರ್ದು ಇಂದ್ರಾಣಿ ಅವತ್ತು ಆಶ್ರಯ ಕಂಫರ್ಟಲ್ ನಾನೇ ಇದ್ದೆ ಮಯೂರಿಯವರು ಯಾವುದೇ ತಪ್ಪು ಮಾಡಿಲ್ಲ ಈಗ ಗೊತ್ತಿಲ್ಲದೆ ಮಯೂರಿಯನ್ನ ಎಷ್ಟೊಂದ್ಸಲಿ ಹರ್ಟ್ ಮಾಡಿದ್ಯಾ Sorry, Kellorne. ಅಣ್ಣ ಇವ್ರಗ್ ಬೇರೆ ಕೆಲ್ಸ ಇದೆಯಲ್ಲ ಕೆಲ್ಸ ಕೇಳಿದೀರ್ಸಕ್ಕೆ ನಿಮ್ ಹತ್ರ ಇಸ್ಕೊಂಡಿರೋ ಮೂರ್ ಲಕ್ಷ ಸಾಲ ತೀರಿಸಬೇಕು ಲಾಸ್ಯ ಫೀಸ್ ಕಟ್ಬೇಕು ನಮ್ಮಅಪ್ಪ ಹೊಸ ಕಾರ್ ಕೊಡಿಸ್ಬೇಕು ಆಸ್ಪತ್ರೆಯಲ್ಲಿ ಬರೋ ಸಂಬಳ ಸಾಕಾಗ್ತಾ ಇಲ್ಲ ಬೇರೆಯವ್ರ ಕೆಲ್ಸ ಕಿತ್ಕೋಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ಇಲ್ಲಿ ಹೇಗಿದ್ರು ಕೆಲಸ ಖಾಲಿ ಇತ್ತಲ್ಲ ಅದಕ್ಕೆ ಕೇಳ್ದೆ ಮೇಡಮ್ ದಯವಿಟ್ಟು ನನಗೆ ಕೆಲಸ ಕೊಡಿ ನಿಮಗೆ ನಿಮ್ಮ ಸಂಸ್ಥೆಗೆ ಕೊನೆವರೆಗೂ ಋಣಿಯಾಗಿರ್ತೀನಿ ದುಡಿದು ಸಾಲ ತೀರಿಸ್ತೀನಿ ಅಂತ ಇದ್ದಾರೆ ಆ ಭಾವನೆನ ನಾವು ಗೌರವಿಸ್ಬೇಕು ಹಿಂದೆ ಕೆಲಸ ಮಾಡ್ತಾ ಇದ್ದವ್ರಿಗೆ ಹನ್ನೆರಡು ಸಾವಿರ ರೂಪಾಯಿ ಸಿಗ್ತಾ ಇತ್ತು ಮಯೂರಿ ಅವ್ರಿಗೆ ಹದಿನೈದು ಸಾವಿರ ರೂಪಾಯಿ ಕೊಡು

ನೆರಳು ನೀನೆ ಬೆಳಕು ನೀನೆ ನಮಗೆ ನೀರ ಗುಟುಕೋ ಬಡವ ಕಂಡರೆ ಕೈಯ ಹಿಡಿದು ನಡೆಸು ಸೇವಕ ಏನೇ ಬಂದರೂ ನಂಬಿದವರ ಕಾಯು ನಾಯಕ ಸ್ವಾರ್ಥ ಮರೆತ ಜೀವ ನೀನು ನೀನೆ ಒಂದು ಸೋಜಿರ ನಿನ್ನ ಧ್ಯಾನ ಮಾಡುವಾಗ ಸ್ವರ್ಗದಂತೆ ಈ ಜಗ ನನ್ನ ಬಾಳದಾರಿಗೆ ಸ್ಫೂರ್ತಿ ದೀಪ ನೀನೇ ನೀನು ಬದುಕು ನಾನು ನನ್ನ ನನ್ನ ದೇವರು ತುಂಬಾ ಥ್ಯಾಂಕ್ಸ್ ಕೆಲಸ ಕೊಡಿ ಅಂತ ಹೇಳಿದ್ದಕ್ಕೆ ಆ ಕೆಲಸದ್ದು ಯೋಗ್ಯತೆ ಅವಶ್ಯಕತೆ ಎರಡೂ ಇತ್ತು ಕೆಲಸ ನಿಮ್ಗೆ ಸಿಗ್ಬೇಕಾಗಿತ್ತು ಸಿಕ್ತು ನಿಮ್ ನಂಬಿಕೆನ ಉಳಿಸ್ಕೋತೀನಿ ಇಂದ್ರಾಯಣಿಯವ್ರ ಕೀಳಾಗ್ ಮಾತಾಡಿದಾಗ ನಮ್ಮಂಥ ಬಡವ್ರಿಗೆ ಯಾರು ಇಲ್ಲ ಅನ್ಸ್ಬಿಟ್ಟಿತ್ತು ಯಾಕೆ ಆಗಂತಿರ ನಿಮ್ಮ ಪರವಾಗಿ ನಾನು ಯಾವಾಗ್ಲೂ ನಿಂತಿರ್ತೀನಿ ನಾನು ಯಾರು ಕಷ್ಟದಲ್ಲಿದ್ದೀನಿ ನನ್ ಮಗಳು ನನ್ನಿಂದ ದೂರ ಇದ್ದಾಳೆ ಅಂತ ನೀವ್ ವ್ರತ ಮಾಡಿದ್ರಿ ಇಷ್ಟೆಲ್ಲ ಮಾಡಿದವ್ರಿಗೆ ನಾನು ಇಷ್ಟು ಮಾಡಬಾರ್ದ ನನಗೆ ನೀವ್ ಸಂತೋಷವಾಗಿರೋದು ಮುಖ್ಯ ನನಗೂ ನೀವು ಸಂತೋಷವಾಗಿರೋದು ಮುಖ್ಯ ನಿಮ್ಮನ್ನ ನೋಡ್ದಾಗೆಲ್ಲ ಅನ್ಸೋದು ಒಂದೇ ನನಗೆ ಯಾರು ಇಲ್ಲ ಅಂತ ಆ ದೇವ್ರಿಗೆ ಅನ್ಸಿ ನಿಮ್ಮನ್ನ ಕಳ್ಸಿದಾನೆ ನನಗೂ ಹಾಗೆ ಅನ್ಸುತ್ತೆ ನನಗೂ ಯಾರು ಇಲ್ಲ ಅಂತ ಆ ದೇವ್ರ ನಿಮ್ಮನ್ನ ಕಳ್ಸಿದಾನೆ ಅಂತ ರಾಣಿ ಏನಾಯ್ತು ಯಾಕೆ ಹಿಂಗ್ ಮಾಡ್ತಾ ಇದೀಯಾ ಕಿ ಯಾಕೆ ಮಿಸ್ ಯಾಕೆ ಕಟ್ಸಿದಾನೆ ಶಾಲೆ ಅನ್ನೋದು ದೇವಸ್ಥಾನ ಸರಸ್ವತಿ ಇರೋ ಜಾಗ ಮಕ್ಕಳು ಭವಿಷ್ಯ ಕಟ್ಕೊಳ್ಳೋ ಜಾಗ ಅದು ಅಲ್ಲದೆ ನಿನ್ನ ಸುಪರ್ದಿಯಲ್ಲಿ ನಡೀತಾ ಇರೋ ಸಮಸ್ಯೆ ಅದಕ್ಕೆ ಗೌರವ ಬೇಡ್ವಾ ಅದ್ರ ಬೀಗನ ಕಸತ್ ತರ ಬಿಸಾಕ್ತಾ ಇದೆಯಲ್ಲ ಗೌರವ ಅನ್ನೋದು ನಾವು ಕೊಟ್ರೆ ಸಾಲದು ಆ ಸಂಸ್ಥೆಯಿಂದ ನಮ್ಗೂ ಅಷ್ಟೇ ಗೌರವ ಸಿಗ್ಬೇಕು ಅದೇ ಇಲ್ಲ ಅಂದ್ಮೇಲೆ ಬೇಕು ಕೊಟ್ಬಿಡ ಅಕ್ಕೀನಾ ನಿನ್ ಮಗನ್ಗೆ ಅವನೇ ನಡೆಸ್ಕೊಂಡ್ ಹೋಗ್ಲಿ ಚಪ್ಪಾಳೆ ಸೌಂಡ್ ಬರ್ಬೇಕು ಅಂದ್ರೆ ಎರಡು ಕೈ ಸೇರ್ಬೇಕು ಒಂದೇ ಕೈ ಸೌಂಡ್ ಬರಲ್ಲ ಅಮ್ಮ ಸಚಿ ಸ್ಕೂಲಲ್ಲಿ ಏನಾಯ್ತು ಇಂದ್ರಾಣಿ ಯಾಕೆ ಆಡ್ತಾ ಇದ್ದಾಳೆ ಹೇಳು ಏನಾಯ್ತು ಏನಿಲ್ಲ ಮಯೂರಿ ಸ್ಕೂಲ್ಗೆ ಅಡ್ಗೆ ಕೆಲಸ ಕೇಳ್ಕೊಂಡು ಬಂದಿದ್ಲು ಇಂದ್ರಾಣಿ ಅವಳಿಗೆ ಸ್ವಲ್ಪ ರೂಡ್ ಆಗಿ ಮಾತಾಡಿದಾಳೆ ಮಯೂರಿ ಹತ್ರ ಸಾರಿ ಅದಕ್ಕೆ ಬೇಜಾರ್ ಕೇಳಿಸ್ದೇ ಅಲ್ಲೇನಾಯ್ತು ಅನ್ನೋದನ್ನ ನಿನ್ ಮೂಗಿನೇರ್ ಹೇಳಿದ್ರೆ ಸಾಕ ಎಲ್ರು ಮುಂದೆ ನನ್ಗೆ ಎಷ್ಟು ಅವಮಾನ ಆಯ್ತು ಅನ್ನೋದನ್ನ ಹೇಳು ಯಾಕೆ ನಿನಗ ಅರ್ಥ ಆಗ್ಲಿಲ್ವಾ ನೀನಾಗ್ ಮಾತಾಡಿದ್ದು ತಪ್ಪು ಅಂತ ಅರ್ಥ ಆಗ್ತಲ್ವ ಇಂದ್ರನಿ ನೀನು ಒಂದ್ ಹೆಣ್ಣಾಗಿ ಇನ್ನೊಂದು ಹೆಣ್ಣು ಬಗ್ಗೆ ಈ ತರ ಮಾತಾಡೋದು ದೊಡ್ಡ ತಪ್ಪು ನಮ್ಮ ಹತ್ರ ಸೌಕರ್ಯ ಇದೆ ಅಂತ ಬೇರೆಯವ್ರ ಬಗ್ಗೆ ಕೀಳಾಗಿ ಮಾತಾಡೋದು ತಪ್ಪು ಅನ್ನಿಸ್ತಲ್ವ ಇಂದ್ರನಿ ತಪ್ಪು ಸರಿ ಅನ್ನೋದು ತಮ್ಮ ತಮ್ಮ ಮೂಗಿನ ಓಕೆ ನಾನು ಮಾಡಿದ್ದೆ ತಪ್ಪು ಅನ್ನೋದಾದ್ರೆ ಅದನ್ನ ಹೇಳೋದಕ್ಕೆ ಒಂದು ರೀತಿ ನೀತಿ ಅನ್ನೋದಿರುತ್ತೆ ಅಲ್ಲಿ ಎಲ್ಲರ ಮುಂದೆ ನನ್ಗ ಅವಮಾನ ಮಾಡೋದ್ರ ಬದ್ಲಿಗೆ ನನ್ನ ಕ್ಯಾಬಿನ್ ಕರ್ಕೊಂಡು ಹೋಗಿ ಪರ್ಸನಲ್ ಆಗಿ ಮಾತಾಡ್ಬೋದಿತ್ತಲ್ಲ ಅದು ಬಿಟ್ಟು ಅವಳು ಅವಳು ಬೀದಿ ಲೋಗೋಳ್ ಮುಂದೆ ನೀನ್ ನಿನ್ ತಂಗಿನ ಬಿಟ್ಕೊಟ್ಟಲ್ಲ ಅದ್ ನಿನಕ್ ಸರಿ ಅನ್ಸುತ್ತಾ ಇಂದ್ರಾಣಿ ಸ್ವಲ್ಪ ಸುಮ್ನೆ ಇರ್ತೀಯಾ ಸಚ್ಚಿ ನೀನು ಸುಮ್ನೆ ಇರಪ್ಪ ಇಬ್ರು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಇದೇನ್ ಏನಾಯ್ತು ಅಂತ ಹೇಳಿ ಯಾಕೆ ಕಿತ್ತಾಡ್ತಾ ಇದ್ದೀರಾ ಇವತ್ತು ಸ್ಕೂಲಲ್ಲಿ ಇಂದ್ರಾಣಿ ಬಿಹೇವ್ ಮಾಡಿರೋದು ನನಗ್ ತುಂಬಾ ಬೇಜಾರಾಗಿದೆ ನನ್ನ ಯಾವತ್ತಾದ್ರೂ ಈ ತರ ಬಿಹೇವ್ ಮಾಡಿರೋದು ನೋಡಿದ್ಯಾ ಹೌದು ಕಣ ಇಂದ್ರಾಣಿ ಅವನು ಹೇಳ್ತಾ ಇರೋದು ನಿಜ ಇವನಿಷ್ಟು ತಾಳ್ಮೆ ಕಳ್ಕೊಂಡಿದ್ದಾನೆ ಅಂದ್ರೆ ಅದು ಬೇರೆ ಏನೋ ಆಗಿದೆ ಹೇಳು ಇಂದ್ರಾಣಿ ಯಾಕೆ ಈ ತರ ಮಾಡಿದೆ ಮತ್ತೆ ನನ್ಗೆ ಬುದ್ಧಿ ಹೇಳ್ತಿದ್ಯಲ್ಲಮ್ಮ ಈಗ್ಲೂ ನಿನ್ ಮಗ ಮಾಡಿದ್ ಸರಿ ಇಲ್ಲ ಅಂತ ನಿನ್ಗ ಅನ್ನಿಸ್ತಿಲ್ವಾ ಅವನ್ ಕೇಳಲ್ವಾ ನೀನು ಸಂಸ್ಥೆ ಇನ್ಚಾರ್ಜ್ ನನಗೆ ಕೊಟ್ಟಿರೋದಕ್ಕೆ ನಾನು ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಆದ್ರೆ ಈಗ ನನ್ನ ಮುಂದೆ ನನಗಿಷ್ಟ ಇಲ್ಲದೆ ಇರೋ ಯಾರ್ನೋ ಕರ್ಕೊಂಡು ಬಂದು ಕೆಲ್ಸಕ್ಕೆ ಬಿಟ್ರೆ ನಾನು ಹೇಗೆ ಮುಂದುವರ್ಸ್ಕೊಂಡೋಗ್ಲಿ ನಾಳೆ ದಿನ ನಾನು ಏನಾದ್ರೂ ಅವಳು ಕೆಲಸ ಹೇಳಿದ್ರೆ ದಣಿಗಳಿದ್ದಾರೆ ಅವ್ರು ಹೇಳಿ ಕೆಲಸ ಮಾತ್ರ ಮಾಡ್ತೀನಿ ಅಂತ ನನ್ಗೆ ಹೇಳಿದ್ರೆ ಅಲ್ಲಿ ಎಲ್ಲಾರ ಮುಂದೆ ನನ್ ಮರ್ಯಾದೆ ಏನಾಗ್ಬೇಕು ಅಲ್ಲ ಅಣ್ಣ ಅಲ್ಲ ಅಷ್ಟೆಲ್ಲ ಮಾತಾಡ್ದಲ್ಲ ಇದ್ರ ಬಗ್ಗೆ ಒಂದು ಸೆಕೆಂಡ್ ಆದ್ರೂ ನೀನ್ ಯೋಚನೆ ಮಾಡಿದ್ಯಾ ಅಮ್ಮ ಮಯೂರಿ ಬಗ್ಗೆ ನಿನ್ಗೆ ಗೊತ್ತು ಹಾಸ್ಪಿಟಲಲ್ಲೂ ಕೆಲಸ ಮಾಡಿ ಸ್ಕೂಲಲ್ಲೂ ಕೆಲಸ ಮಾಡಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಇದೆ ಕೆಲಸ ಮಾಡ್ತೀನಿ ಅಂದ್ಮೇಲೆ ಕೆಲಸನ ಸೃಷ್ಟಿ ಮಾಡೋದೇನು ದೊಡ್ಡ ವಿಷಯನಾ ದೇವ್ರು ನಮ್ಗೆ ಅಷ್ಟೊಂದು ಶಕ್ತಿ ಕೊಟ್ಟಿದ್ದಾನೆ ಬೇರೆಯವ್ರ ಕೆಲಸ ಕೇಳ್ಕೊಂಡು ಬಂದ್ರೆ ನಾವು ಅವ್ರ ಕೆಲಸ ಕೊಡೋಣ ಜೀವನಕ್ಕೆ ಕೆಲಸ ಕೇಳ್ಕೊಂಡು ಬಂದವ್ರನ್ನ ಅವಮಾನ ಮಾಡ್ತಾರ ಏನ್ ಅವಮಾನ ಇಂದ್ರಾಣಿ ಸಚ್ಚಿ ಹೇಳೋದ್ರಲ್ಲಿ ಏನ್ ತಪ್ಪಿದೆ ನಾಲ್ಕು ಜನಕ್ಕೆ ಸಹಾಯ ಮಾಡುವಷ್ಟು ದೇವರು ನಮಗೆ ಕೊಟ್ಟಿದ್ದಾನೆ ಸಹಾಯ ಮಾಡೋದ್ರಲ್ಲಿ ಏನ್ ತಪ್ಪಿದೆ ಮಯೂರಿ ಅಂತ ಹುಡುಗಿ ಸ್ಕೂಲಲ್ಲಿದ್ರೆ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ಸಚ್ಚಿಗತ್ತೆ ಅಲ್ಲ ನನಗೂ ಇದೆ ಹೋಗುವಾಗ್ಲೂ ಒಟ್ಟಿಗೆ ಹೋದ್ರಿ ಬರುವಾಗ್ಲೂ ಜೊತೆಲಿ ಬರ್ತಿದೀರಾ ನೀವಿಬ್ರು ಬೇರೆ ಬೇರೆ ಕಡೆ ತಾನೇ ಹೋಗಿದ್ದು ಅದೇನ್ ಜೊತೆ ಆದ್ರಿ ಲಾಸ್ಯ ರಾಜ್ಯ ಗೆದ್ದು ಬಂದಿದ್ದೀನಿ ಕಡೆ ನಾನು ನನ್ನ ಏನಂತ ಅನ್ಕೊಂಡಿದ್ಯಾ ಇವತ್ತಾರ ಜೊತೆ ಜಗಳ ಆಡ್ಕೊ ಬಂದೆ ಇತ್ತೀಚೆಗೆ ನೀನ್ ಎಲ್ರ ಜಗಳ ಆಡ್ತಿದ್ಯಾ ನಿನ್ ಬಾಯಿ ಮುಂದಾಗ್ತಿದೆ ಕೇಳು ನಿಮ್ ಅಕ್ಕ ಇಲ್ಲೇ ಇದ್ದಾಳೆ ನಾನೇನಾದ್ರೂ ಮಾತಾಡದೆ ಇದ್ದಿದ್ರೆ ಇವತ್ತು ಕೆಲ್ಸನೂ ಇಲ್ಲ ಮಣ್ಣು ಇಲ್ಲ ಅವಲಕ್ಷಣದ ಮಾತು ಕೇಳಿಸ್ಕೊಂಡು ಬರ್ಬೇಕಿತ್ತು ಎಲ್ ಮಾತಾಡ್ಬೇಕು ಅಲ್ಲೇ ಮಾತಾಡ್ಬೇಕು ಆಗ್ಲೇ ಕೆಲ್ಸ ಆಗೋದು ಬೇಕಾದ್ರೆ ಮಯೂರಿನ ಕೇಳೋಲ್ಲ ಏನಾಯ್ತು ಅಂತ ಅಯ್ಯೋ ನಿನ್ ಪ್ರತಾಪ ಎಲ್ಲ ನನಗೆ ಗೊತ್ತಿಲ್ವಾ ಬಿಡು ಮಯೂರಿ ಅಕ್ಕ ಸಿಕ್ತಾ ಇಲ್ವಾ ನನಗೆ ಕೆಲ್ಸ ಸಿಕ್ತು ಕಣೆ ಲಾಸಿಯ ಸುಮ್ನೆ ಸಿಗ್ಲಿಲ್ಲ ಕಣೆ ನಾನ್ ಸಿಗೋ ಹಾಗೆ ಮಾಡಿದ್ದು ಹೇಳೆ ಅದನ್ನ ಅವಳಿಗೆ ನಾನೇ ಹೇಳ್ತೀನಿ ಬಿಡು ಲಾಸ್ಯ ಆ ವಿಚಿತ್ರವಾದ ಬಟ್ಟೆ ಹಾಕೋತ್ರಲ್ಲ ಆ ಮೇಡಮು ಬಾಯಿಗೆ ಬಂದಾಗೆಲ್ಲ ಬೈದ್ರು ಕಣೆ ಅದೇನು ಕೆಟ್ಟ ಕೆಟ್ಟದಾಗೆಲ್ಲ ಬೈದ್ರು ಅದಕ್ಕೆ ನಾನೇನ್ ಮಾಡಿದೆ ಗೊತ್ತಾ ಅವ್ರ ಮಾತಿನ ಬಾಡ ಅವ್ರಿಗೆ ತಿರುಗಿಸಿ ಮೈರಿಗೆ ಕೆಲ್ಸ ಸಿಗ ಮಾಡಿದೆ ಹೆಂಗೆ ನಿಮ್ಮಮ್ಮ ಮಾಧವಿ ಮೈಂಡ್ ನನ್ಗೆ ಯಾರು ಇಲ್ಲ ಅಂತ ಆ ದೇವ್ರಗನ್ಸಿ ನಿಮ್ಮನ್ನ ಕಳಿಸಿದ